ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರೇ ಹಾಗೂ ಸಭೆಯಲ್ಲಿ ನೆರೆದಿರುವ ನನ್ನ ನೆಚ್ಚಿನ ವಿಷ್ಣು ಸರ್ ಅಭಿಮಾನಿಗಳು ಎಲ್ಲಿಂದ ಶುರು ಮಾಡೋದು ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಸಾಲದಿಲ್ಲ ಆದರೂ ಒಂದು ಚಿಕ್ಕದಾಗಿ ನಾಲ್ಕು ಮಾತು ಹೇಳ್ತೀನಿ ನಾನು ಚಿಕ್ಕದಿಂದ ನಮ್ಮ ಮನೆಯಲ್ಲಿ ಯಾಕಂದರೆ ವಿಷ್ಣು ಸರ್ ತಂದೆ ನಮ್ಮ ತಂದೆಯವ್ರ ಹತ್ರ ಸಂಭಾಷಣೆ ಬರೀತಿದ್ದಿದ್ದು ಹಾಗಾಗಿ ವಿಷ್ಣುವರ ಮನೆಯವರು ಎಲ್ಲರೂ ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ ಜೊತೆಲೇ ಬೆಳೆದಿದ್ದು ಸೊ ಚಿಕ್ಕದ್ರಿಂದ ಅವರನ್ನು ನೋಡ್ತಾ ಬೆಳೆದಿದ್ದು ನನಗೆ ಒಂದು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಕಿಲಾಡಿ ಜೋಡಿ ಆ ಸಿನಿಮಾಗಳು ನಾಗಕನ್ನಿ ಎಲ್ಲ ನಡೀತಿತ್ತು ಮನೆಯಲ್ಲಿ ತುಂಬ ತುಂಟ ತುಂಟ ಅಂದರೆ ಅದು ಎಷ್ಟು ಕೀಟ್ಲೆ ಮಾಡೋರು ಅಂತ ಹೇಳಿದ್ರೆ ಅಷ್ಟು ಕೀಟ್ಲೆ ಸ್ವಭಾವದ ವಿಷ್ಣು ವಿಷ್ಣು ಅಂತ ಕರೀತಿದ್ದಿದ್ದು ನಮ್ಮ ಬಾಬು ಅಣ್ಣ ಥರ ಅವರೂ ಅಣ್ಣ ಹಾಗೆ ಬರ್ತಾ 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 ನಾನು ಅವ್ರ ಜೊತೆ ಒಂದು ಚಿತ್ರದಲ್ಲಿ ಹುಲಿ ಹೆಜ್ಜೆ ಚಿತ್ರದಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿದೆ ಅದ ನಂತರ ಬಂಧನ ಮುತ್ತಿನ ಹಾರ ಕರ್ಣ ಕೃಷ್ಣನಿ ಬೇಗನೆ ಬಾರೋ ಸುಮಾರು ಚಿತ್ರಗಳು ನಮ್ಮ ಸಂಸ್ಥೆಯಿಂದ ಬಂದಿದ್ದು ಸೊ ಎಲ್ಲ ಚಿತ್ರಗಳಲ್ಲಿ ಅವ್ರ ಜೊತೆ ನಾನು ಅವರ ಒಡನಾಟ ನನ್ನ ಕಾಲೇಜ್ ದಿನ ರಜಗ ದಿನಗಳಲ್ಲಿ ನನ್ನನ್ನು ಮಡ್ರಾಸಿಗೆ ಕರ್ಕೊಂಡು ಹೋಗೋರು ಅಲ್ಲೇ ಇರ್ತಿದ್ದೆ ಸೊ ಈ ರೀತಿ ಒಂದು ಒಡನಾಟ ಹೀಗಿರಬೇಕಾದ್ರೆ ನಾವು ಒಂದು ಚಿತ್ರ ನಮ್ಮ ಸಂಸ್ಥೆಗೆ ನಾನು ಮತ್ತು ನನ್ನ ಜೈ ಜಗದೀಶ್ ಮಾಡಿರೋ ಸಂಸ್ಥೆಗೆ ಒಂದು ಚಿತ್ರ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ಅವ್ರ ಹತ್ರ ಹೋದಾಗ ನನಗೆ ಸಡನ್ನಾಗಿ ವಿಷ್ಣುವರು ಬಹಳ ಗ್ಯಾಪ್ ನಂತರ ಒಂದು ಆಧ್ಯಾತ್ಮಿಕ ಒಂದು ಲೈಫ್ ಕಡೆ ಹೋಗಿದ್ರು ಆಟೋಮೆಟಿಕ್ಕಾಗಿ ವಿಷ್ಣು ಜಿ ಅಂತ ಕರೆಯೋಕ್ಕೆ ಶುರು ಮಾಡಿದೆ ನಾನು ಯಾಕಂದರೆ ಒಂದು ಭಾವ ಥರನೇ ಕಾಣಿಸ್ತಿದ್ರು ಅವರು ಸರಿ ಈ ಒಂದು ಚಿತ್ರ ನೀವು ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಆ ಚಿತ್ರಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದು ಸಚಿನ್ ಅಂತ ಬಾಂಬೆ ನಿರ್ದೇಶಕರು ನಾನು ಪ್ರೊಡ್ಯೂಸರಾಗಿ ಅವ್ರ ಮನೆಗೆ ದಿನ ನೋಟ್ಸ್ ಬರ್ಕೊಳ್ಳೋದು ಏನು ಮಾಡಬೇಕು ಆ ಕೆಲಸಕ್ಕೆ ಹೋಗ್ತಾ ಇದ್ದೆ ಬಟ್ ಅವರು ನನ್ನ ವಾಚ್ ಮಾಡೋರು ಅವ್ರಿಗೆ ಒಂದೇನೆಂದರೆ ನಾನು ತುಂಬ ಇಷ್ಟಪಡ್ತಿದ್ದಿದ್ದು ಹೆಣ್ಮಕ್ಳು ತುಂಬ ಚೂಟಿಯಿಂದ ಕೆಲಸ ಮಾಡೋದು ಅಂದರೆ ಅವ್ರಿಗೆ ಭಾಳ ಇಷ್ಟ ನೀವೆಲ್ಲ ಹಿಂದೆ ಸರಿಬಾರ್ದು ಮುಂದೆ ಬಾ ಅಂತ ಅವ್ರು ಯಾವಾಗಲೂ ನನಗೆ ಹೇಳೋರು ಕಾರಣಾಂತರಗಳಿಂದ ಸಚಿನ್ ಅವರು ಅದು ಡೇಟ್ ಸಮಸ್ಯೆ ಆದಾಗ ಸಡನ್ನಾಗಿ ಒಂದು ದಿವಸ ನೀನೇ ನನ್ನ ನಿರ್ದೇಶಕಿ ಅಂತ ಹೇಳಿದ್ರು ನನಗೆ ಒಂದು ನಿಮಿಷ ಶಾಕ್ ಆಯಿತು ಯಾಕಂದರೆ ನಾನು ಎಲ್ಲ ಹಂತಗಳಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಆದರೆ ನಿರ್ದೇಶನ ಅನ್ನೋ ಪಟ್ಟ ತಗೊಳ್ಳೋಕ್ಕೆ ನನಗೆ ಬಹಳ ಭಯ ಇತ್ತು ಈಗಲೂ ಆ ಭಯ ಇದೆ ಸೊ ನಾನು ಒಂದು ನಿಮಿಷ ಅವ್ರನ್ನೇ ನೋಡಿಬಿಟ್ಟು ಏನು ಯೋಚನೆ ಮಾಡ್ತಿದ್ಯಾ ಭಯನಾ ಅಂದರು ನನಗೆ ನನ್ನ ಮೇಲೆ ಭಯ ಇಲ್ಲ ವಿಷ್ಣುಜಿ ಬಟ್ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳಿದೆ ನಂಬಿಕೆ ಇರೋದಕ್ಕೆ ಹೇಳ್ತಾ ಇರೋದು ಅಂದರು ನಾನು ಒಂದು ದಿವಸ ಟೈಮ್ ಕೊಡಿ ಅಂತ ಹೇಳಿ ಯಾಕಂದರೆ ಅದು ತುಂಬ ದೊಡ್ಡ ಮೊತ್ತ ಆವತ್ತಿನ ಇದಕ್ಕೆ 5.5 ಕೋಟಿ ಖರ್ಚು ಮಾಡುವಂಥ ಚಿತ್ರ ಅದು ಅಂಥ ದೊಡ್ಡ ಚಿತ್ರಕ್ಕೆ ನಾನೇ ಒಂದು ಕಡೆ ನಿರ್ಮಾಪಕಿ ಒಂದು ಕಡೆ ನಿರ್ದೇಶನ ಅಂದರೆ ಸ್ವಲ್ಪ ಭಯ ಇತ್ತು ಮನೆ ಅವ್ರ ಮನೆ ಅಂತ ಗೇಟ್ ತನಕ ಕರ್ಕೊಂಡು ಬಂದು ಬಿಡೋದು ಅವರು ವಾಡಿಕೆ ಬಿಟ್ಟು ಹೊರಗೆ ಬಂದ ತಕ್ಷಣ ಫಸ್ಟ್ ನಾನು ಫೋನ್ ಮಾಡಿದ್ದು ಬಾಬುಗೆ ಏನು ಮಾಡಲಿ ಬಾಬು ಈ ಥರ ಹೇಳ್ತಾ ಇದ್ದಾರೆ ಏ ನೀನು ಯಾವಾಗಲೂ ನಿರ್ದೇಶಕ ಆಗ್ಬೋದಾಗಿತ್ತು ಎಲ್ಲ ಹಂತದಲ್ಲಿ ಕೆಲಸ ಮಾಡಿದ್ಯಾ ಕಲ್ತಿದ್ಯಾ ಈ ಆಪರ್ಚುನಿಟಿ ಬಿಡಬೇಡ ಒಪ್ಕೊಂಡು ಸರಿ ಮನೆ ಬಂದು ನಮ್ಮ ತಾಯಿಗೆ ಹೇಳಿದೆ ಮಾಡು ಅಂದರು ಜಗದೀಶ್ ಮೊದಲು ನೀನೇ ಒಪ್ಕೊ ಅಂತಂದರು 6.5 ಗಂಟೆ ಬೆಳಗ್ಗೆ ಫೋನ್ ಮಾಡ್ತೀನಿ ನೀನು ಹೇಳಬೇಕು ಅಂತ ಹೇಳಿದರು ಗಂಟೆ ನೋಡೋದೇ ಬೇಡ 6.5 ಗಂಟೆಗೆ ಡಣ್ ಅಂತ ಫೋನು ಏನು